through the experiments or through the practices only. For example, ಹೇಳಬೇಕು ಅಂದ್ರೆ ಸೊ ಎಂಪ್ಲಾಯಿಗೆ ಮೋಟಿವೇಶನ್ ಮಾಡಿದ್ರೆ ಅವ್ರ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ತಾರೆ ಅಂತ ನಮ್ಗೆ ಹೇಗೆ ಗೊತ್ತಾಯ್ತು? ವಿಲ್ ಗೋ ವಿತ್ ದ ಎಕ್ಸ್ಪೆರಿಮೆಂಟ್. ಸೊ ಫಸ್ಟ್ ಪನಿಷ್ಮೆಂಟ್ ಕೊಟ್ಟು ನೋಡ್ತಾರೆ, ವರ್ಕ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಿಲ್ಲ ಅಂದ್ರೆ ಅಗೇನ್ ದೇ ವಿಲ್ ಗೋ ವಿತ್ ಕನ್ವಿನ್ಸಿಂಗ್ ದೆಮ್ ಆರ್ ದೇ ಆರ್ ಗೋಯಿಂಗ್ ಟು ಮೋಟಿವೇಟ್ ದ ಎಂಪ್ಲಾಯೀಸ್. ಮೋಟಿವೇಟ್ ಮಾಡಿದ್ರೆ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಎಫಿಷಿಯಂಟ್ ಆಗಿ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಥ್ರೂ ದ ಎಕ್ಸ್ಪೆರಿಮೆಂಟ್. ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗ ಥ್ರೂ ದ ಎಕ್ಸ್ಪೆರಿಮೆಂಟ್ ಆಮೇಲೆ ಅದನ್ನು ಫಾಲೋ ಮಾಡಿಕೊಂಡು ಬಂದಿರ್ತೀವಲ್ಲ, ಅದರಿಂದ ಗೊತ್ತಾಗುತ್ತೆ ಎಂಪ್ಲಾಯೀಸ್ ಎಫಿಷಿಯಂಟ್ ಆಗಿ ವರ್ಕ್ ಮಾಡ್ತಾರೆ ಅಂತ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ನೇಚರ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, and the next one is mainly behavioral. So all these principles of management which is relating to the human behavior only, human. So organization nalliro ella principles, ella principles yarige related agirutte? ಹ್ಯೂಮನ್ಸಿಗೆ ಹೋಗಿ, ಹ್ಯೂಮನ್ಸ್ ಹ್ಯೂಮನ್ ಬಿಹೇವಿಯರ್ಗೆ ರಿಲೇಟೆಡ್ ಆಗಿರುತ್ತೆ. ಬಿಕಾಸ್ ಇದು ಯಾಕೆ ಅಫೆಕ್ಟ್ ಆಗ್ತಿದೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಯಾಕೆ ಅಫೆಕ್ಟ್ ಆಗ್ತಿದೆ, ರೀಸನ್ ಅಂತಂದ್ರೆ, ಸೊ ಆಸ್ ವಿ ನೋ ದಟ್ ಹ್ಯೂಮನ್ ಈಸ್ ಅ ಸೋಷಿಯಲ್ ಅನಿಮಲ್. ಓಕೆ, ಅವ್ನ್ ಸೋಷಿಯಲ್ ಅನಿಮಲ್, ಹಿ ಹ್ಯಾವ್ ಸಮ್ ಆಫ್ ದ ಫೀಲಿಂಗ್ಸ್ ಅಂಡ್ ಆಲ್ಸೋ ಎಕ್ಸ್ಪೆಕ್ಟೇಷನ್, ಈ ಹ್ಯಾವ್ ದ ಡಿಸೈರ್. ಸೊ ಇದೆಲ್ಲದನ್ನು ಒಬ್ಬ ಹ್ಯೂಮನ್ ಇಂದ ಸಪರೇಟ್ ಮಾಡೋಕ್ಕಾಗಲ್ಲ. ಸೊ it is relating to the human only, so that these principles of management is going to be affected. Okay na, so this is also one of the nature of principle of management. For example, nimge helbeku adre edu organization design martidira antandaga, you are going to design the organization structure. So organization interiors now design martidira antandaga, you are going to consider the human. So alli employees na consider madbekagutte. So employees hege barbeku, avrige ellella working work madakke machinery facilities agirbodu, equipments agirbodu, engella arrange madbeku. Likewise we are going to consider the human, right? So we are going to think the human behavior, right? So that is also one of the ನೇಚರ್ ಅಂತ ಹೇಳ್ಬೋದು, ದ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಅಂಡ್ ಎಫೆಕ್ಟಿವ್ ರಿಲೇಶನ್ಶಿಪ್. ದ ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಅಂಡ್ ಸೊ ಕಾಸ್ಟ್ ಅಂಡ್ ಎಫೆಕ್ಟಿವ್ ರಿಲೇಶನ್ಶಿಪ್ ಅಂತಂದ್ರೇನು? ಆರ್ಗನೈಸೇಷನ್ ಅಲ್ಲಿರೋ ಎಲ್ಲ ಪ್ರಿನ್ಸಿಪಲ್ಸ್, ಯಾವುದೇ ಪ್ರಿನ್ಸಿಪಲ್ಸ್ ಆಗಿರಲಿ, ಅದೆಲ್ಲ ಹೇಗ್ ಫಾರ್ಮ್ಡ್ ಆಗಿರುತ್ತೆ? ಆನ್ ದ ಬೇಸಿಸ್ ಆಫ್ ಕಾಸ್ಟ್ ಅಂಡ್ ಎಫೆಕ್ಟಿವ್ ರಿಲೇಶನ್ಶಿಪ್ ಅನ್ನೋದು ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಡಿವಿಷನ್ ಆಫ್ ವರ್ಕ್ ಅಂದ್ರೆ ವರ್ಕ್ ನ ಡಿವೈಡ್ ಮಾಡ್ಬೇಕಾದ್ರೆ ಎಂಪ್ಲಾಯೀಸ್ ಮಧ್ಯ, ಸೊ ಅವ್ರ ಇಂಟ್ರೆಸ್ಟೆಡ್ ಏರಿಯಾ ಅಥವಾ ಅವ್ರ ಎಬಿಲಿಟಿ ತಕ್ಕಂಗೆ, ಅವ್ರ ಇಂಟ್ರೆಸ್ಟಿಗೆ ತಕ್ಕಂಗೆ ನಾವು ವರ್ಕ್ ಅಲಾಟ್ ಮಾಡಿದ್ರೆ, ಸೊ ಅದರಿಂದ ಏನಾಗುತ್ತೆ, ಈ ಈಸ್ ಗೋಯಿಂಗ್ ಟು ವರ್ಕ್ ಫಾರ್ ದ ಬೆಟರ್ಮೆಂಟ್ ಆಫ್ ಅನ್ ಆರ್ಗನೈಸೇಷನ್ ಅಂಡ್ ಆಲ್ಸೋ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಎಫಿಷಿಯನ್ಸಿ. ಆ ವರ್ಕರ್ನ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಅವ್ನ ಇಂಟ್ರೆಸ್ಟೆಡ್ ಏರಿಯಾ ಅಂಡ್ ಆಲ್ಸೋ ಅವ್ನ ಕ್ವಾಲಿಟಿ ಅಂದ್ರೆ ಅವ್ನ ಕ್ವಾಲಿಟಿ ತಕ್ಕಂಗೆ ನಾವೇನ್ ಮಾಡಿದ್ವಿ, ಜಾಬ್ ಅಸೈನ್ ಮಾಡ್ತಿದೀವಿ ಅಂದ್ರೆ, ಸೊ ಹೀ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಇಸ್ ಎಫಿಷಿಯನ್ಸಿ. ಸೊ ಇದರಲ್ಲಿ ಕಾಸ್ ಅಂಡ್ ಎಫೆಕ್ಟಿವ್ ರಿಲೇಶನ್ಶಿಪ್ ಅನ್ನೋದು ಇದೆ. ಕಾಸ್ ಅಂತ ಅಂದ್ರೇನು? ನಾವು ಎಂಪ್ಲಾಯೀಸ್ಗೆ ಅವ್ನ ಎಬಿಲಿಟಿ ತಕ್ಕಂಗೆ ಜಾಬ್ ಅಸೈನ್ ಮಾಡ್ತಿರೋದು. ಸೊ ಅದರಿಂದ ಎಫೆಕ್ಟ್ ಏನಾಗ್ತಿದೆ, ಆ ಎಂಪ್ಲಾಯೀಸು ಎಫಿಷಿಯಂಟ್ ಆಗಿ ವರ್ಕ್ ಮಾಡ್ತಿದ್ದಾನೆ ಅಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಕಾಸ್ ಅಂಡ್ ಎಫೆಕ್ಟಿವ್ ರಿಲೇಶನ್ಶಿಪ್. ಸೊ ಆಲ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿಚ್ ಇಸ್ ಬೇಸ್ಡ್ ಆನ್ ದ ಕಾಸ್ ಅಂಡ್ ಎಫೆಕ್ಟಿವ್ ರಿಲೇಶನ್ಶಿಪ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, and the last one is contingent. So contingent, so what is contingent? So all the principles of management is not fixed or permanent. It is not fixed or permanent. So according to the circumstances
according to the changes in the situation, according to the circumstances, these principles of management goes on changing, so that it is not a fixed or the permanent. So we are going according to the situation en madbekagutte. So ella manager ella problems nu principles ne solve madaga, the manager has to use his own way to solve that problem alva. So ella principles namge ella problems ku solution kodalla. So they are providing some guidelines, but ella problems ku solution annodna kodadella. So that manager has to take the decision to solve that problem. So that is nothing but contingent. It is not fixed or it is not permanent. Okay, this is all about the nature of principles of management. Okay, so by this I am going to conclude that so this principles of management, it is needed for the manager in order to what purpose, in order to tackle the problems in an organization and also to run the business in an effective and efficient manner, we need the principles or we need some guidelines. Manager needs some guidelines. So these guidelines which is provided by these principles of management. Okay, this is all about the principles of management and also some of the nature of principles of management. Okay, and thank you.